아, 날씨 좋네. 얼리면 안 돼. ವೆರಿ ಡಿಫ್ರೆಂಟ್ ಫಿಲಮ್, ತುಂಬ ಡಿಫ್ರೆಂಟ್ ಫಿಲಮು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸಬ್ಜೆಕ್ಟ್ ಸಿಂಪಲ್ ಆಗಿ ಹೇಳ್ಬೋದು, ಬಟ್ ಡೈರೆಕ್ಟ್ ಸ್ವಲ್ಪ ಬೇರೆ ಥರವಾಗಿ ಒಂದು ಬೇರೆ ಥರವಾಗಿ ಹೇಳಕ್ಕೆ ಕೊಟ್ಟಿದ್ದಾರೆ. ನಾನು ಸ್ಕ್ರೀನ್ ಪ್ಲೇ ಸ್ಟೈಲ್ ಇದೆಯಲ್ಲ, ಯಾಕಂದರೆ ಸಿಂಪಲ್ ಮ್ಯಾಟ್ರನ್ನ ನಾವು ಎಷ್ಟು ಈಸಿಯಾಗಿ ಬೇಕಾದ್ರೆ ಹೇಳ್ಬೋದು, ಬಟ್ ಸ್ವಲ್ಪ ಜನಗಳನ್ನ ಸ್ವಲ್ಪ ಕಾನ್ಸಂಟ್ರೇಟಿವಾಗಿ ಎಳೆಯೋಕ್ಕೆ ಫಿಲಮ್ ನೋಡಿದಾಗ ಬರೀ ಸುಮ್ಮನೆ ನೋಡ್ಕೊಂಡು ಹೋಗೋದಲ್ಲ, ನೋಡಬೇಕು ಕಾನ್ಸಂಟ್ರೇಟ್ ಮಾಡಿ ನೋಡಿದ್ರೆ ಪ್ರತಿ ಒಂದು ಅಂಶನೂ ಭಾಳ ಅದ್ಭುತವಾಗಿದೆ. ಅಂದರೆ ಒಂದು ಫ್ಯಾಮಿಲಿ, ಎರಡು ಫ್ಯಾಮಿಲಿ ಬಗ್ಗೆ ಆಗೋವಂಥ ಒಂದು ಕಥೆ ನಾನು. ಅದು ಭಾಳ ಅಚ್ಚುಕಟ್ಟಾಗಿ ರಿವರ್ಸ್ ಸ್ಕ್ರೀನ್ ಪ್ಲೇ, ಆ ರಿವರ್ಸ್ ಸ್ಕ್ರೀನ್ ಪ್ಲೇಲ್ಲೂ ಭಾಳಷ್ಟು ಒಂದು ಇದಿರುತ್ತೆ. ಸಡನ್ನಾಗಿ ಒಂದು ಮಾತ್ರ ಕ್ಯಾರೆಕ್ಟರ್ ಇರಲ್ಲ, ಅದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ತೋರಿಸ್ತೆ, ಕಲರಲ್ಲಿ ತೋರಿಸ್ತೆ. ಅದನ್ನು ಬಂದುಬಿಟ್ಟು ಆ್ಯಕ್ಚುಲಾಗಿ ಈ ಸ್ಪೀಕ್ಸ್ ಟು ದೆಮ್, ಅಂದರೆ ಏನಾಗಿದೆಯೋ ಅದನ್ನು ಈ ಗೋಸ್ ಆನ್ ಟಾಕಿಂಗ್, ಆ ಟ್ಯಾಕ್ಲಿಂಗ್ ಆಗ್ತಾ ಇದೆ. ಆ ತಾಯಿದೊಂದು ಕ್ಯಾರೆಕ್ಟರ್, ಆ ತಾಯಿ ಕ್ಯಾರೆಕ್ಟರ್ ತುಂಬ ಇಂಟೆಲಿಜೆಂಟ್ ಮಾಡಿದ್ದಾರೆ, ಆ್ಯಂಡ್ ವೀನು ಕ್ಯಾರೆಕ್ಟರ್ ಅಷ್ಟೇ ಭಾಳ ಇಂಪ್ರೆಸಿವ್ ಆಗಿದೆ. ಆಮೇಲೆ ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ, ಫಸ್ಟ್ ಟೈಮ್ ಅವ್ರ ಕಾರ್ ಎಂಟರ್ ಆದಾಗ ಒಂದು ಫ್ಯಾಮಿಲಿನ ಅಟ್ಯಾಕ್ ಮಾಡ್ತಾರೆ, ಅದೇ ಸೇಮ್ ಇವರ ಚಿಕ್ಕಪ್ಪನ ಕ್ಯಾರೆಕ್ಟರ್ನ ಅಟ್ಯಾಕ್ ಮಾಡುತ್ತೆ. ಇವ್ರಿಗೆ ಅದೇ ಅದೇ ಮಯೂರ್ ಪಾಟೀಲ್ ಕ್ಯಾರೆಕ್ಟರ್ ಅಟ್ಯಾಕ್ ಮಾಡುತ್ತೆ. ಅದಾದಮೇಲೆ ಹೋಗ್ತಾರಲ್ಲ, ಅದಾದ್ಮೇಲೆ ಒಂದು ಹುಡುಗಿ ತಿಂಗ್ ಮಾಡ್ತಾರೆ, ಅವ್ರ ಕ್ಯಾರೆಕ್ಟರ್ ಅಷ್ಟೇ ಭಾಳ ಐ ಥಿಂಕ್ ವೆರಿ ಸಸ್ಪೆನ್ಸಿವ್ ಆಗಿ ತಗೊಂಬಂದಿದ್ದಾರೆ. ಸಮ್ ಪೋರ್ಷನ್ಸ್ ವೆರಿ ಇಂಟ್ರೆಸ್ಟಿಂಗ್, ಅದು ಕಾನ್ಸಂಟ್ರೇಟ್ ಮಾಡಿ ನೋಡಿದಾಗ ಅದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಬಟ್ ಡೀಪಾಗಿ ಕಾನ್ಸಂಟ್ರೇಟ್ ಮಾಡಿದಾಗ ಇಟ್ ಲುಕ್ಸ್ ಲೈಕ್ ಎ ಬ್ಯೂಟ್ ಪಕ್ಕ ಮಲಯಾಳಿ ಫಿಲ್ಮ್ ಥರ ಕಾಣುತ್ತೆ. ಒಂದು ಮಲಯಾಳಂ ಸಿನಿಮಾ ನೋಡಿದಾಗ ಏನಾಗುತ್ತೆ ಅಂದರೆ, ಯು ವಿಲ್ ಹ್ಯಾವ್ ದಿಸ್ ರಿವರ್ಸ್ ಸ್ಟೈಲ್ ಆಫ್ ಸ್ಕ್ರೀನ್ ಪ್ಲೇ. ಆಮೇಲೆ ಈ ರೀತಿ ಕಾಸ್ಟ್ಯೂಮ್ಗಳು ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಎಸ್ಪೆಷಲಿ ಆರ್ ರೀಕಾರ್ಡಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಆ್ಯಂಡ್ ಆ್ಯಕ್ಷನ್ ಬ್ಲಾಕ್ಸ್ ಆರ್ ವೆರಿ ಗುಡ್. ಆಮೇಲೆ ಎಲ್ಲರ ಪರ್ಫಾರ್ಮೆನ್ಸಸ್ ಚೆನ್ನಾಗಿದೆ, ಎಲ್ಲ ಆ್ಯಕ್ಟರ್ಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ವಿನು ಎಸ್ಪೆಷಲಿ, ಯಾಕಂದರೆ ಇಷ್ಟು ಅರ್ಲಿ ಸ್ಟೇಜಲ್ಲಿ ಈ ಥರ ಒಂದು ಕ್ಯಾರೆಕ್ಟರ್ ಮಾಡೋದು ಭಾಳ ಭಾಳ ಕಷ್ಟ. ಐ ಥಿಂಕ್ ಹಿ ಹ್ಯಾಸ್ ಡನ್ ವೆಲ್. ಆ್ಯಂಡ್ ಮಯೂರ್ ಪಾಟೀಲ್ ಅಷ್ಟೇ, ಐ ಥಿಂಕ್ ಲಾಂಗ್ ಟೈಮ್ ಐ ಆಮ್ ಸೀಯಿಂಗ್ ಇಮ್ ಆನ್ ದ ಸ್ಕ್ರೀನ್ ಆ್ಯಂಡ್ ಈ ಹ್ಯಾಸ್ ಗಾಟ್ ಇಸ್ ಓನ್ ಸ್ಟೈಲ್ ಅದಕ್ಕೆ. ಬಟ್ ವಿನು ಜೊತೆಲಿ ತ ಬಂದಾಗ ಆ ಕಾಂಬಿನೇಷನ್ ಇರ್ಬೋದು, ಬಟ್ ಈ ಹ್ಯಾಸ್ ನಾಟ್ ಗಾಟ್ ದ ಕಾಂಬಿನೇಷನ್ ವಿತ್ ಡೈರೆಕ್ಟ್ಲಿ, ಬಟ್ ಆ ಅಟ್ಯಾಚ್ಮೆಂಟ್ ಇದೆಲ್ಲ ಕಾಣುತ್ತೆ. ಅದು ಭಾಳ ಚೆನ್ನಾಗಿ ಅಚ್ಚುಕಟ್ಟು ಮಾಡಿದ್ದಾರೆ. ಓವರಾಲ್ ಇಟ್ಸ್ ಎ ವೆರಿ ಡಿಫ್ರೆಂಟ್ ಫಿಲಮ್, ಇಟ್ಸ್ ಎ ಮಸ್ಟ್ ವಾಚ್ ಫಿಲ್ಮ್. ಯಾಕಂದರೆ ಇದೇ ಯಾಕೆ ಕೇರಳಲ್ಲೆಲ್ಲ ಮಲಯಾಳಂ ಫಿಲ್ಮ್ಸ್ ಎಲ್ಲ ಯಾಕೆ ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ತಾರೆ ಅಂದರೆ, ಈ ರೀತಿ ವಿಭಿನ್ನವಾದ ಪ್ರಯತ್ನ ಅಕ್ಸೆಪ್ಟ್ ಮಾಡ್ತಾರೆ. ಐ ಥಿಂಕ್ ನಮ್ಮ ಕನ್ನಡ ಜನತೆಗೂ ಅದು ಇಷ್ಟ ಆಗುತ್ತೆ. ಐ ಥಿಂಕ್ ಕಾನ್ಸಂಟ್ರೇಟ್ ಮಾಡಿ ನೋಡಿದಾಗ ಭಾಳ ಚೆನ್ನಾಗಿದೆ ಫಿಲಮ್. ಯು ಶುಡ್ ಕಾನ್ಸಂಟ್ರೇಟ್ ಆ್ಯಂಡ್ ವಾಚ್, ಇಟ್ಸ್ ಎ ವೆರಿ ಬ್ರಿಲಿಯಂಟ್ಲಿ ಟೇಕನ್ ಫಿಲಮ್, ಆ್ಯಂಡ್ ವಿಜುವಲ್ಸ್ ತುಂಬ ಚೆನ್ನಾಗಿದೆ. ಆ್ಯಕ್ಷನ್ ಬ್ಲಾಕ್ಸ್ ಅಂತೂ ರವಿ ವರ್ಮಾ ಇಸ್ ಡನ್ ಮಾರ್ವೆಲಸ್ಲಿ ಇದೆ. ಯಾಕಂದರೆ ಅಷ್ಟು ಜನನ ಹೊಡಿಯೋದು ನಾವು ಯು ಶುಡ್ ಬಿಲೀವ್, ಬಟ್ ಆ ಥರ ಹೊಡಿತಾನೆ ಅಂತ ಒಂದು ಗ್ಯಾರಂಟಿ ಇದೆ. ಸುಮ್ಮನೆ ಹೊಡೆಯೋಕ್ಕಾಗಲ್ಲ, 100 ಜನ ಬಂದು ಹೊಡೆದು ಹೊಡಿತಾಳೆ. ಬಟ್ ಆ ಐಡಿಯಾ ಇದೆಯಲ್ಲ, ಟೆಕ್ನಿಕ್ ವಾಟ್ ಈಸ್ ಯೂಸ್, ಆ ಕ್ಯಾಮ್ರಾ ಆ್ಯಂಗಲ್ಸ್ ಇರ್ಬೋದು, ಆಮೇಲೆ ಅವ್ರ ಸ್ಟೈಲ್ ಇರ್ಬೋದು, ಅಲ್ಲಿರೋ ಒಂದು ಮೆಂಟ್ಯಾಲಿಟಿ ಹೆಂಗಿದೆ, ಆ ಫೋರ್ಸ್ ತುಂಬ ಚೆನ್ನಾಗಿ. ಯೂಶ್ವಲ್ ಒಂದು ಫೋರ್ಸ್ ಅಂತ ತೋರಿಸ್ತಾರೆ, ದೊಡ್ಡ ಆ್ಯಕ್ಷನ್ ಇರೋಗಿ ತೋರಿಸ್ಬಿಡ್ಬೋದು, ಬಟ್ ಒಂದು ನ್ಯೂ ಕಮರ್ಗೆ ಇದೆಯಲ್ಲ ಅದನ್ನು ತೋರಿಸೋದು ಅಷ್ಟು ಈಸಿ ಅಲ್ಲ. ಅಂದರೆ ರಾಜ್ಕುಮಾರ್ ಫ್ಯಾಮಿಲಿಯಿಂದ ಬರ್ತಾರೆ ಅಂದ ತಕ್ಷಣ ಅವರು ಶಿವರಾಜ್ ಕುಮಾರ್ ಥರ ಮಾಡಬೇಕು, ಇಲ್ಲ ಪುನೀತ್ ರಾಜ್ಕುಮಾರ್ ಥರ ಮಾಡಬೇಕು ಅನ್ನೋದು ಯು ಕ್ಯಾನ್ ಎಕ್ಸ್ಪೆಕ್ಟ್. ಆ ಕ್ಯಾರೆಕ್ಟ್ ಏನು ಮಾಡುತ್ತೋ ಅದನ್ನು ಭಾಳ ಅದ್ಭುತವಾಗಿ ನ್ಯಾಚುರಲಾಗಿ ಅವರು ಆ ಏಟ್ ತಿನ್ಬೇಕಾದ್ರೆ ಈವನ್ ಹೀಗೆ ಈ ಆ ಪೈನ್ ಅವ್ರಿಗೂ ಗೊತ್ತಾಗುತ್ತೆ. ಅದನ್ನು ಭಾಳ ಅದ್ಭುತವಾಗಿ ಮಾಡಿದ್ದಾರೆ ರವಿ ವರ್ಮಾ. ಇಸ್ ಡ್ಯಾಮ್ ಗುಡ್. ಕನೆಕ್ಷನ್ ಸಿಗುತ್ತೆ ಅದು, ಯೂಶ್ವಲಿ ದಟ್ ಹೀರೋಯಿನ್ ಮಾಡಿದಾಗ ಕನೆಕ್ಷನ್. ಆಮೇಲೆ ಹೀರೋಯಿನ್ ಹಾಕೇನೆ ಅಷ್ಟೊಂದು ಭಾಳ ಚೆನ್ನಾಗಿ ಮಾಡಿದ್ದಾರೆ, ಭಾಳ ಓಪನ್. ಇವಾಗಿನ ಇದರಲ್ಲಿ ಏನಂತೀವಿ ಅದು ಒಂದು ಸೆಲ್ಫ್ ರೆಸ್ಪೆಕ್ಟ್ ಅಂತ ಇರುತ್ತೆ, ಅಂದರೆ ನಾನೇನು ಬಿಲೀವ್ ಮಾಡ್ತೀನಿ, ನಾನೇನು ನಡ್ಕೊಂಡು ಹೋಗ್ತೀನಿ. ಆಮೇಲೆ ಆ ಟೀಚರ್ ಕ್ಯಾರೆಕ್ಟ್ರು ಟೀಚರ್ ಕ್ಯಾರೆಕ್ಟರ್ ಇರೋದ್ರಿಂದ ಭಾಳ ಅದ್ಭುತವಾಗಿ ಭಾಳ ಚೆನ್ನಾಗಿದೆ. ಓವರ್ಆಲ್ ಇಟ್ ಇಸ್ ಇಟ್ಸ್ ಎ ವೆರಿ ಇಂಟ್ರೆಸ್ಟಿಂಗ್ ಫಿಲಮ್, ಮಸ್ಟ್ ವಾಚ್ ಫಿಲಮ್. ಆ್ಯಕ್ಷನ್ ಎಲ್ಲ ಇರೋದ್ರಿಂದ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ನೋಡಬೇಕು. ಅಂದರೆ ಯು ಶುಡ್ ಕಾನ್ಸಂಟ್ರೇಟ್ ಪ್ರಾಪರ್ಲಿ ವೈ ದಿಸ್ ಸಬ್ಜೆಕ್ಟ್ ಬಿನ್ ಟೇಕನ್, ಅಂದರೆ ಅದು ಏನು ನಡೆಯುತ್ತೆ, ಯಾರಿಗೋಸ್ಕರ ಹೋರಾಡ್ತಾನೆ, ಇಲ್ಲಿ ಅವನ ಹೋರಾಟ ಇದೆ, ಹಳ್ಳಿಗೋಸ್ಕರ ಹೋರಾಟ ಇದೆ, ಬಟ್ ಹಳ್ಳಿಲಿ ಆಗತ್ತೆ ಒಂದು ಸಮಸ್ಯೆಗಳೇನಿದೆ ಅದೆಲ್ಲ ಭಾಳ ಚೆನ್ನಾಗಿ ತೋರಿಸ್ತಾರೆ. ನರೇಟಿವ್ ಫಾರ್ಮ್ ತುಂಬ ಚೆನ್ನಾಗಿ, ವೆರಿ ಇಂಟ್ರೆಸ್ಟಿಂಗ್ ಫಿಲ್ಮ್, ಟೈಟಲ್ ಇಟ್ಸ್ ವೆರಿ ಗುಡ್. ನನಗೂ ಅನಿಸ್ತು ಓಮ್ ಅಂತ ಅನಿಸ್ತು, ಇಟ್ ವಾಸ್ ಥ್ರಿಲ್ಲಿಂಗ್ ಆ್ಯಕ್ಚುಲಿ. ಮಾಸ್ ಅನ್ನೋದಕ್ಕಿಂತ ಒಂದು ಒಳ್ಳೆ ಕಥೆಗೆ ಒಂದು ಇದಾಗಬೇಕು ಅಷ್ಟೇ, ಅದರಲ್ಲಿ ವಿನ್ನು ಗೆದ್ದಿದೆ. ಸೊ ಇನ್ನು ಅವನು ಯಾವ ಕ್ಯಾರೆಕ್ಟರ್ ಬೇಕಾದ್ರೆ ಮಾಡ್ಬೋದು, ಸಿಟಿ ಕ್ಯಾರೆಕ್ಟ್ರು ಮಾಡ್ಬೋದು. ಇವಾಗ ಲಾಸ್ಟ್ ಟೈಮ್ ಅವ್ರು ಏನಂದರೆ ಇದು ಮಾಡಿದ್ರು ಸರ್,
ಒಂದು ಸರಳ ಪ್ರೇಮ ಕತೆ ಅದು ಭಾಳ ಐ ಥಿಂಕ್ ಇಟ್ ವಾಸ್ ವೆರಿ ಡಿಫ್ರೆಂಟ್ ವೆರಿ ಬ್ಯೂಟಿಫುಲ್ ಒಂದು ಲವ್ ಇತ್ತು ಒಂದು ಕಾಮಿಡಿ ಇತ್ತು ಒಂದು ರೊಮ್ಯಾನ್ಸ್ ಇತ್ತು ತುಂಬ ಚೆನ್ನಾಗಿಲ್ಲ ಇದರಲ್ಲಿ ಒಂದು ವಿಷಯ ಬೇರೆ ಥರ ಇದೆ ಅಂದರೆ ಈ ಈ ಸೂಟಬಲ್ ಫಾರ್ ರೂರಲ್ ಆ್ಯಂಡ್ ಆಸ್ ವೆಲ್ ಆಸ್ ಸಿಟಿ ಯಾವುದಿದ್ರೂ ನಾನು ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಐ ಥಿಂಕ್ ಇನ್ನು ಧೈರ್ಯವಾಗಿ ಯಾರು ಬೇಕಾದ್ರೆ ಇನ್ನು ವಿನೂನ್ ಹಾಕೊಂಡು ಯಾವ ಫಿಲಮ್ ಬೇಕಾದ್ರೆ ಮಾಡ್ಬೋದು ಐ ಥಿಂಕ್ ದಟ್ ಮಚ್ ಗ್ಯಾರಂಟಿ ಈ ಹಸ್ ಗಾಟ್ ದಟ್ ಪೊಟೆನ್ಷಿಯಲ್ ಇದೆ ಯಾಕಂದ್ರೆ ನಾನು ನನ್ನ ನನ್ನ ಮಗ ಇಲ್ಲ ರಾಘು ಮಗ ಅಂತ ನಾನು ಹೇಳ್ತೀನಿ ಬಟ್ ಈ ಹಸ್ ಗಾಟ್ ದಟ್ ಪೊಟೆನ್ಷಿಯಲ್ ಇದೆ ಐ ಥಿಂಕ್ ಹೀ ಕ್ಯಾನ್ ಕ್ಯಾರಿ ಕ್ಯಾನ್ ಕ್ಯಾರಿ ಎನಿ ಫಿಲಮ್ ಏನು ನಮ್ದೇನು 62 ವರ್ಷ ಆಯಿತು ಎಲ್ಲ ಹುಡುಗರು ಬರಬೇಕು ಮಕ್ಕಳು ಸೇಯಿಂಗ್ ಮಕ್ಕಳು ಬರಬೇಕು ಅಷ್ಟೇ ಮಕ್ಕಳು ಬರಬೇಕು ಐ ಥಿಂಕ್ ದಟ್ ಪೊಟೆನ್ಷಿಯಲ್ ಇಸ್ ದೇರ್ ಆ್ಯಂಡ್ ಈ ಹಸ್ ಗಾಟ್ ವೆರಿ ಗುಡ್ ಫೋರ್ಸ್ ಚೆನ್ನಾಗಿದೆ ಫೋರ್ಸ್ ಚೆನ್ನಾಗಿದೆ ಮುಖದಲ್ಲಿ ಸಟ್ಲಿಟಿ ಇದೆ ಮೈನ್ ಅದು ತುಂಬ ಓವರ್ ಇಲ್ಲ ಭಾಳ ಸಟ್ಲ್ ಆಗಿ ಭಾಳ ಅದ್ಭುತವಾಗಿ ಬಟ್ ಎಲ್ಲ ಪಾತ್ರನೂ ಅಷ್ಟೇ ಭಾಳ ಸಟ್ಲಾಗಿ ಮಾಡಿದ್ದಾರೆ ಯಾರು ಓವರ್ ಆ್ಯಕ್ಟಿಂಗ್ ಅಂತ ಹೇಳೋಕ್ಕಾರ ಇವ್ರು ಹಬ್ಬ ಇಲ್ಲ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಆ ಪ್ರೀಸ್ಟ್ ಕ್ಯಾರೆಕ್ಟರ್ ಬರ್ತಲ್ಲ ಪೂಜಾರಿ ಕ್ಯಾರೆಕ್ಟರ್ ಬರ್ತಲ್ಲ ಆ ತಾತನ ಕ್ಯಾರೆಕ್ಟರ್ ಬರ್ತಾರೆ ಅವು ಆ ಕ್ಯಾರೆಕ್ಟರ್ ಅಷ್ಟೇ ಅದ್ಭುತವಾಗಿ ಚೆನ್ನಾಗಿ ಆಗುತ್ತೆ ಒಳ್ಳೆ ಸಬ್ಜೆಕ್ಟ್ ನೋಡ್ತಾ ಇದ್ದೀನಿ ಬಟ್ ಖಂಡಿತ ಮಾಡೇ ಮಾಡ್ತೀನಿ 100% ಎಲ್ಲ ಸಬ್ಜೆಕ್ಟ್ ಮಾಡಬೇಕು ಬರೀ ಮತ್ತೆ ಎಷ್ಟು ಫಿಲ್ಮ್ ಮಾಡೋಕ್ಕಾಗುತ್ತೆ ಇರಬೇಕು ಇಂಡಸ್ಟ್ರಿ ಒಂದು 25 ವರ್ಷ 30 ವರ್ಷ ಇರಬೇಕು ಅಲ್ವಾ ಆ ಲೆಗಸಿ ಕಂಟಿನ್ಯೂ ಆಗಬೇಕು ಡಿಫ್ರೆಂಟ್ ವೆರೈಟೀಸ್ ಆಫ್ ಪಾತ್ರ ಇರಬೇಕು ಏನೇ ಮಾಸ್ ಪಿಕ್ಚರ್ ಮಾಡಿದ್ರು ಲಾಸ್ಟ್ ಕೊನೆ ಕೈ ಹಿಡಿಯೋದೆ ಕಣ್ಣೀರು ಎಮೋಷನ್ಸ್ ಕಣ್ಣೀರು ಹಿಡಿಯೋದು ಫೈಟ್ಸ್ ಬೇಕು ಬಟ್ ಆ ಎಮೋಷನ್ ತಕ್ಕಂತೆ ಫೈಟ್ ಇರುತ್ತೆ ಥ್ಯಾಂಕ್ ಯು ಬರೀ